ಎಲ್ಲ ಫಿನಿಶ್ ಆಗ್ಬಿಟ್ಟಿದೆ, ಹೀಗೆ ಯಾವತ್ತೂ ಆಗಿರ್ಲಿಲ್ಲ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್ ಕನ್ನಡ ಇನ್ ಕ್ಯಾನಡಾ. ನನ್ನ ಮಹಿಳಾ ದಿನಾಚರಣೆಯ ಒಂದು ವಿಡಿಯೋಗೆ ಬಹಳ ಚಂದ ಚಂದದ ಕಮೆಂಟ್ಸ್ ಎಲ್ಲ ಹಾಕಿದ್ದೀರಾ ನೀವು, ಬಹಳ ಖುಷಿ ಆಗ್ತಾ ಇದೆ. ನಿಮ್ಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರ್ಲಿ. ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಹೊಸತನ ಏನಾದ್ರೂ ಒಂದು ನಿಮ್ಗೆ ವ್ಯೂವರಿಗೆ ನೋಡುವವರಿಗೆ ಏನಾದ್ರೂ ಹೊಸತನದ ಜೊತೆಯಲ್ಲಿ ಏನಾದ್ರೂ ಒಂದು ಇನ್ಫಾರ್ಮೇಶನ್ ಕೊಡಬೇಕು ಅಂತ ನನ್ನ ಮನದಾಳದ ಒಂದು ಆಸೆ. ನೋಡೋಣ, ಪ್ರಯತ್ನ ಖಂಡಿತವಾಗಿಯೂ ಪಡ್ತೇನೆ. ಅಂದ ಹಾಗೆ ನನ್ನ ಸಬ್ಸ್ಕ್ರೈಬರ್ ಅಲ್ಲಿ ಒಬ್ಬರು ಸೋನಿಯಾ ಮಾರ್ಗರೇಟ್ ಅಂತ ಹೇಳಿ, ನಿಮ್ಮ ಹುಟ್ಟು ಹಬ್ಬ ಅಂತ ಗೊತ್ತಾಯ್ತು, ಬಹಳ ಬಹಳ ಖುಷಿ ಆಯ್ತು. March 20th ಅಂತ ನಿಮ್ಮ ಹುಟ್ಟು ಹಬ್ಬ ಅಂತ ತಿಳಿಸಿದ್ದೀರಾ. ದೇವರು ನಿಮ್ಗೆ ಅನಂತ ಆರೋಗ್ಯ ಆಯುಷನ್ನು ಕೊಟ್ಟು ಖುಷಿಯಾಗಿ ಇಡ್ಲಿ. ನಿಮ್ಮಲ್ಲಿರುವಂತಹ ಒಳ್ಳೊಳ್ಳೆ ಏನೇನು ಕನಸುಗಳಿದೆಯೋ ಅದೆಲ್ಲ ನನಸಾಗುವ ಹಾಗೆ ಆಗ್ಲಿ ಅಂತ ಹೇಳ್ತಾ ಕೆಲವು ಸಬ್ಸ್ಕ್ರೈಬರ್ ಅಲ್ಲಿ ಶ್ರುತಿ ಅನಂತ್ ಅವರು, ರುಕ್ಮಿಣಿ ಅವರೇ, ನೀವೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ತುಂಬಾ ಧನ್ಯವಾದಗಳು. ಶೋಭಾ ರೆಡ್ಡಿ ಅವರೇ, ಬಹಳ ಖುಷಿ ಆಗ್ತಾ ಇದೆ. ನೀವು ಸಬ್ಸ್ಕ್ರೈಬ್ ಮಾಡುವಾಗ ಬೇರೆ ನನ್ನ ವಿಡಿಯೋ ನೋಡಿ ಅದರ ಬಗ್ಗೆ ಕಮೆಂಟ್ಸ್ನೆಲ್ಲ ತುಂಬಾ ಚಂದ ಮಾಡಿ ಕೊಡ್ತಾ ಇದ್ದೀರಿ. ಸಾಧ್ಯವಾದ್ರೆ ನಾನು ಮುಂದೆ ನಾನು ಮೊದಲೇ ಹೇಳಿರುವ ಹಾಗೆ ಖಂಡಿತವಾಗಿಯೂ ನಿಮ್ಮ ಮೆಸೇಜ್ ಅನ್ನ ಓದ್ತೇನೆ. ಮತ್ತೆ ಈಗ ನಡೀರಿ, ನೋಡೋಣ ಈ ಶನಿವಾರ ಆದಂತಹ ನನ್ನ ಶಾಪಿಂಗ್ ಅಲ್ಲಿ ಯಾವ ರೀತಿಯ ಒಂದು ವಾತಾವರಣವಿತ್ತು ಅಂತ ನೀವು ನೋಡುವಿರಂತೆ. ಬನ್ನಿ ಹಾಗಾದ್ರೆ. ಈಗ 7:14 ಆಯ್ತು, ಸ್ವಲ್ಪ ಈಗ ಕತ್ಲುಂಟು, ಬಟ್ ರಾತ್ರಿ ಎಲ್ಲ ಸ್ವಲ್ಪ ಬೆಳಕಿರುತ್ತೆ ಈಗ ಮಾರ್ಚ್ ತಿಂಗಳಲ್ಲಿ. ನಾನು ಈಗ ತಾನೇ ಒಂದು ಕಾಫಿ ತಕೊಂಡು ಮಗನ್ಗೆ ನೋಡಿದ್ರಲ್ಲ, ಕಾಫಿ ತಕೊಂಡು ನಾನು ಇಲ್ಲಿ ಬಂದಿದ್ದೇನೆ. ಶಾಪಿಂಗ್ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ. ಮಗನ ಮನೇಲಿ ಬಿಟ್ಟು ಬೇಗ ಹೋಗ್ತಾ ಇದ್ದೀನಿ, ಆದಷ್ಟು ಕೆಲವು ಐಟಮ್ ತಕೊಂಡು ಬರೋಣ ಅಂತ. ಬೆಳಿಗ್ಗೆ ಹೆಚ್ಚಾಗಿ ಖಾಲಿ ಇರುತ್ತದೆ, ಈಗ ಜನರೆಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಶನಿವಾರ ಬೆಳಗ್ಗೆ ಈ ರೀತಿ ವಾತಾವರಣ ಇರಲ್ಲ, ತುಂಬಾ ಪಾರ್ಕಿಂಗ್ ಎಲ್ಲ ಜನ ಇದ್ದಾರೆ. ಈಗ ನೀವು ನೋಡ್ತಾ ಇದ್ರೆ ನೋಡಿ, ವಾಲ್ಮಾರ್ಟ್ ನಮ್ಮ ಫೇವ್ರೆಟ್ ಶಾಪಿಂಗ್ ಮಾಲ್, ಹೋಗ್ತಾ ಇದ್ದೀನಿ ನೋಡು. ಜನರೆಲ್ಲ ತಕೊಂಡು ಬರ್ತಾ ಇದ್ದಾರೆ. ಇದು ಶಾಪಿಂಗ್ ಮಾಲ್ ಫುಲ್ ಆಗಿಬಿಟ್ಟಿದೆ ನೋಡಿದ್ರೆ, ಬೆಳಗ್ಗೆ ತುಂಬಿಕೊಂಡಿದ್ದಾರೆ. ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ, ಎಲ್ಲರೂ ಜನ ಮಾತಾಡ್ತಾ ಇದ್ದಾರೆ ನೋಡ್ತಾ ಇದ್ರೆ. ಈಗ ನೀವು ನೋಡ್ತಾ ಇದ್ರೆ ಈ ಐಲ್ ಎಲ್ಲ ಇದೆ ನೋಡಿ, ಅಲ್ಲಿ ಎಲ್ಲ ಎಂಟಿ ಆಗೋಗಿದೆ. ಒಂದು ರೀತಿ ಜನರೆಲ್ಲ ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ, ಮೊದಲೇ ನಾನು ಹೇಳಿರೋ ಹಾಗೆ ಎಲ್ಲ ಕಡೆ ತುಂಬ್ಕೊಂಡು ಹೋಗ್ತಾ ಇದ್ದಾರೆ. ಇದು ಫ್ರೀಜರ್ ಇದರದ್ದು, ಇದರಲ್ಲಿ ಸಹ ನೋಡ್ತಾ ಇದ್ರೆ ಎಲ್ಲ ಖಾಲಿ ಖಾಲಿ ಆಗಿದೆ. ಇಲ್ಲಿ ಸಹ ಕೆಲವು ನೋಡಿ ಐಟಮ್ ಎಂತ ಇಲ್ಲ. ಆಚೆ ಸೈಡು ತೋರಿಸ್ತೇನೆ ನಿಮಗೆ, ಇವರು ಫಿಲ್ ಮಾಡ್ತಾ ಇದ್ದಾರೆ ನೋಡಿ, ಕೂಡ ರೀಫಿಲ್ ಮಾಡ್ತಾ ಇದ್ದಾರೆ. ಲಾಂಗ್ ಲಾಸ್ಟ್ ಆಗುವಂತಹ ಪ್ರಾಡಕ್ಟ್ ಎಲ್ಲ ಬೇಗ ಬೇಗ ಸೇಲ್ ಆಗ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಇದ್ರೆ ಈ ಆಯಿಲ್ ಅಲ್ಲಿ ಇಲ್ಲಿ ಹೆಚ್ಚಾಗಿ ತುಂಬಿರ್ತದೆ. ಇದು ಆಯಿಲ್ ಎಲ್ಲ ನೋಡಿ ಎಲ್ಲ ಎಂಟಿ ಆಗ್ತಾ ಇದೆ ನೋಡಿ. ಈ ಆಯಿಲ್ ಅಲ್ಲಿ ಎಂಥದ್ದು ಇಲ್ಲ, ಕೆಲವೆಲ್ಲ ಉಂಟು, ಕೆಲವು ಐಟಮ್ ಕ್ಲೀನ್ ಮಾಡುವಂಥದ್ದು, ಟಾಯ್ಲೆಟ್ ಟಿಶ್ಯೂ ಪೇಪರ್ಸ್ ಅದು ಎಂಥದ್ದು ಇಲ್ಲ, ಎಲ್ಲ ಫಿನಿಶ್ ಆಗಿಬಿಟ್ಟಿದೆ, ಹೀಗೆ ಯಾವತ್ತೂ ಆಗಿರಲಿಲ್ಲ ನೋಡಿ. ಇಲ್ಲೆಲ್ಲ ಫುಲ್ ಎಂಪ್ಟಿ ಆಗಿದೆ. ಮತ್ತು ಅಲ್ಲಿ ನೆಕ್ಸ್ಟ್ ಆಯಿಲ್ ಅಲ್ಲಿ ಸಹ ನೋಡಿದ್ರ ಅಲ್ಲಿ ಎಲ್ಲ ಫಿನಿಶ್ ಆಗಿದೆ. ಹಾಗಾಗಿ ಇಲ್ಲಿ ಅಷ್ಟು ಜನರು ಯಾರು ಇರೋದಿಲ್ಲ. ಸರ್ಪ್ರೈಸಿಂಗ್ಲಿ ಸ್ವಲ್ಪ ಜನ ಟ್ರಾಲಿ ತುಂಬ್ಕೊಂಡು ಹೋಗ್ತಿದ್ರು, ಆಗಲೇ ನಾನು ಶೂಟಿಂಗ್ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಲಾಂಗ್ ಲಾಸ್ಟ್ ಆಗುವಂತಹ ಎಲ್ಲ ಪ್ರಾಡಕ್ಟ್ ಎಲ್ಲ ಈಗ ಸೇಲ್ ಆಗ್ತಾ ಇದೆ. ಎಲ್ಲರೂ ತಗೊಂಡು ಹೋಗ್ತಿದ್ದಾರೆ, ಎಲ್ಲರ ಮಂಡೆ ಬಿಸಿ ಆಗಿದೆ ಈಗ. ಆ್ಯಕ್ಚುಲಿ ಈ ಥರ ಇದರೆಲ್ಲ ಸ್ವಲ್ಪ ಹೆಚ್ಚಾಗಿ ಸೇಲ್ ಆಗ್ತಾ ಇದೆ, ಅಂದರೆ ಹಾಳಾಗೋದಿಲ್ಲ ತುಂಬ ವಾರಗಳ ತನಕ. ನೋಡ್ತಿದ್ದೀರಲ್ಲ, ಇಲ್ಲಿ ಹೆಚ್ಚಾಗಿ ಯಾವಾಗಲೂ ಫುಲ್ ಇರುತ್ತೆ. ಏಷ್ಯನ್ ಫುಡ್ಸ್ ಎಲ್ಲ ಆಗಿದ್ರೆ ಇದು ಎಲ್ಲ ಖಾಲಿ ಖಾಲಿ ಆಗ್ತಾ ಇದೆ.
ಇಲ್ಲಿ ಹೆಚ್ಚಾಗಿ ಏನಾದರೂ ಇರ್ತಿತ್ತು, ಎಲ್ಲ ಖಾಲಿ ಆಗಿದೆ. ಇಲ್ಲಿ ಎಲ್ಲ ನೀವು ನೋಡ್ತಿದ್ದೀರಲ್ಲ, ಹೆಚ್ಚಾಗಿ ಇಲ್ಲಿ ಫ್ರೂಟ್ಸ್ಗಳೆಲ್ಲ ಎಲ್ಲ ತುಂಬಿರುತ್ತೆ ಯಾವಾಗಲೂ ಸಹ. ಬಟ್ ಇದೆಲ್ಲ ಜನರೆಲ್ಲ ಬೇಗ ಬೇಗ ತಗೊಳ್ತಾ ಇದ್ದಾರೆ. ಇದು ಶನಿವಾರದ ಲೈನ್. ಅಲ್ಲಿ ನೋಡ್ತಾ ಇದ್ದೀರ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಫುಲ್ ಶನಿವಾರ ಬೆಳಗ್ಗೆ ಹೆಚ್ಚಾಗಿ ಹೀಗಿರೋದಿಲ್ಲ. ಬಿಲ್ ಮಾಡುವವರು ಹೇಳ್ತಾ ಇದ್ರು, ಪಾಪ ಅವ್ರಿಗೆ ಸಹ ಪ್ರಾಯ ಆಗಿದ್ರೆ ಅವ್ರಿಗೂ ಸಾಕಾಗ್ಬಿಟ್ಟಿದೆ. ನೋಡಿ, ನಾನು ಕೆಲವು ಐಟಮ್ಸ್ನೆಲ್ಲ ತಗೊಂಡಿದ್ದೀನಿ. ಜನ ಬರ್ತಾ ಇದ್ದಾರೆ ನೋಡಿ, ಇನ್ನ ಜನರು ಬರ್ತಾ ಇದ್ದಾರೆ. ಫುಲ್ ಶಾಪಿಂಗ್ ಮಾಲ್ ಫುಲ್ ಆಗ್ಬಿಟ್ಟಿದೆ. ಸೊ ಈಗ ನೀವು ನೋಡ್ತಾ ಇದ್ರೆ ಎಲ್ಲ ಜನ ತುಂಬಿದ್ದಾರೆ ನೋಡಿ. ಇನ್ನ ಬರ್ತಾ ಇದ್ದಾರೆ ಜನ. ಈಗ 8:30 ಆಯ್ತು, ಮಾರ್ಕೆಟ್ ಇದ್ದೇನೆ ಈಗ. ಸೊ ನೋಡಿ, ಅಲ್ಲಿ ನೋಡ್ತಿದ್ದೀರಲ್ಲ, ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ. ತುಂಬ ಬಿಸಿ ಉಂಟು. ಇವತ್ತು ಸ್ವಲ್ಪ ತಗೊಂಡಿದ್ದೇನೆ, ಮೇನ್ಲಿ ಡಿಶ್ ವಾಶ್ ಮತ್ತೆ ಸಾಲ್ಟ್ ಅಂತ ಹೇಳಿದ್ರೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತಾರೆ ನೋಡಿ. ಹಾಗೆ ಎಂಥದೇ ಮಾಡಿದ್ರು ಸ್ವಲ್ಪ ಉಪ್ಪು ಹಾಕಿದ್ರೆ ಅಟ್ಲೀಸ್ಟ್ ಏನಾದರೂ ತಿನ್ಬೋದು ಎಂಥದಾದ್ರೂ ಸಹ. ಹಾಗಾಗಿ ಸ್ವಲ್ಪ ಉಪ್ಪು ಸ್ಟಾಕ್ ತಗೊಂಡಿದ್ದೇನೆ, ಮತ್ತೆ ಡಿಟರ್ಜೆಂಟ್ 2 ತಗೊಂಡಿದ್ದೇನೆ. ಈಗ ನೀವು ಹಿಂದ್ಗಡೆ ನೋಡ್ತಾ ಇದ್ರೆ ನೋಡಿ, ಇನ್ನ ನೋಡಿ, ಇಲ್ಲಿ ಒಬ್ರು ಹಾಕ್ತಾ ಇದ್ದಾರೆ. ಸೊ ಇದು ಶನಿವಾರ ಬಹಳನೇ ಹೇಳಲಿಕ್ಕೆ ಸಹ ಆಗದಂತಹ ಒಂದು ಥಿಂಗ್ಸ್ ಎಲ್ಲ ಆಗ್ತಾ ಇದೆ. ಏನನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ. ಅಂದ ಹಾಗೆ ನಾನು ಹೆಚ್ಚಾಗಿ ಶನಿವಾರ ಹೋಗೋದುಂಟು ಶಾಪಿಂಗ್ ಮಾಡ್ಲಿಕ್ಕೆ. ನನ್ನ ಮಗನ ಗಿಟಾರ್ ಕ್ಲಾಸಸ್ ನಾನು 1 ತಿಂಗಳು ಕರ್ತ್ಕೊಂಡು ಹೋಗ್ತಾ ಇಲ್ಲ, ಕಾರಣ ಈ ಒಂದು ಪ್ರಾಬ್ಲಮ್ ನಿಂದಾಗಿ. ಮತ್ತೆ ನಾನು ಹೆಚ್ಚಾಗಿ ಶನಿವಾರ ಹೋಗುವಾಗ 9 ಗಂಟೆ ಹಾಗೆ ಆಗ್ತದೆ ಬೆಳಗ್ಗೆ. ಆದ್ರೆ ಆ ಟೈಮಲ್ಲಿ ಎಲ್ಲ ಹೆಚ್ಚಾಗಿ ಎಂಟಿ ಇರುತ್ತೆ, ಹೆಚ್ಚು ಕಾರ್ ಪಾರ್ಕಿಂಗ್ ಇರೋದಿಲ್ಲ, ಜನರ ಸಂದಣಿ ಸಹ ತುಂಬಾ ಕಡಿಮೆ ಇರುತ್ತದೆ. ಸೊ ಹಾಗಾಗಿ ನನಗೆ ಇದು ಒಂದು ರೀತಿಯ ಫುಲ್ ಎಕ್ಸ್ಪೀರಿಯನ್ಸ್ ಆದಾಗೆ ಆಯಿತು. ಅದರ ಜೊತೆಗೆ ನನ್ನ ಸಬ್ಸ್ಕ್ರೈಬರ್ ಆದ ನಿಮಗೆ ಸಹ ತೋರಿಸ್ಬೇಕು ಅನ್ನೋ ಒಂದು ಕುತೂಹಲ ಸಹ ನನಗೆ ಹೀಗೆಲ್ಲ ಆಗ್ತಾ ಇದೆ ಅಂತ ಹೇಳಿ ಅಪ್ಡೇಟ್ ಮಾಡ್ತಾ ಇರ್ತೇನೆ ನಾನು ಈ ವಿಷಯದಲ್ಲಿ. ಅಲ್ಲಿ ತನಕ ಸಿಗೋಣ ಮತ್ತೊಮ್ಮೆ ಮತ್ತೊಂದು ವಿಡಿಯೋದ ಜೊತೆಯಲ್ಲಿ. ಟೇಕ್ ಕೇರ್, ಯಾವಾಗ್ಲೂ ನಗ್ತಾ ಇರಿ, ನಗೋದು ಬಹಳ ಒಳ್ಳೆಯದು ದೇಹಕ್ಕೆ ಮನಸ್ಸಿಗೆ ಎಲ್ಲ ಒಂದು ರೀತಿಯ ರಿಫ್ರೆಶ್ ಆಗತ್ತೆ ನಮ್ಗೆ. ಹಾಗಾಗಿ ಮರಿಬೇಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ಸಿಗೋಣ, ಬೈ ಬೈ ಫ್ರಮ್ ಕನ್ನಡ ಇನ್ ಕ್ಯಾನಡಾ.